İşte. İşte. ಯಾ ಕಣ್ಣೀರ್ ನೀನೇ ಮುಂಚೆನೆ ಸಿಗ್ಲಿ ನನ್ನ ನನ್ನ ಲೈಫಲ್ಲಿ. ಬಿಡು, ಹಳೆದನಲ್ಲ ಹೀಗ್ ಸಿಕ್ಕಿದಿನಲ್ಲ. ನಾನು ಎರಡ್ ಮದ್ವೆ ಆಗಿರೋ ಹೇಳದ್ನಲ್ಲ ಹಳೆದ್ನಲ್ಲ ಬಿಟ್ಬಿಡು ಅಂತ, ನಾವಿಬ್ರು ಮದ್ವೆ ಆಗ್ತಾ ಇದೀವಿ ಅಷ್ಟೇ. ಶೆಟ್ಟಿ ಒಪ್ತಾನ ಇಲ್ವೋ, ನಮ್ಮ ಮನೆಯವ್ರು ಒಪ್ತಾರ ಇಲ್ವೋ, ಇದು ನಿನ್ಗೆ ಎಷ್ಟನೇ ಮದ್ವೆನೋ? ನನ್ಗಿಂತ 4 ವರ್ಷ ದೊಡ್ಡವಳು, ಆದ್ರೆ ಇದು ಯಾವುದು ನಂಗೆ ಮ್ಯಾಟ್ರ್ ಆಗಲ್ಲ. ನಾನು ನಿನ್ ಜೊತೆ ಇರ್ಬೇಕು, ಇರ್ತೀವಿ. ಮೊದಲು ನಿನ್ನ ಇದೆಲ್ಲದನ್ನ ದೂರ ಕರ್ಕೊಂಡು ಹೋಗ್ತೀನಿ, ಆಮೇಲೆ ಮದುವೆ ಆಗೋಣ, ನೆಮ್ಮದಿಯಾಗಿರೋಣ. ನಮ್ಮನ್ನ ಒಪ್ಕೊಂಡ್ರೆ ಒಪ್ಕೊಳ್ಳಿ, ಇಲ್ಲ ಅಂದ್ರೆ ಯಾರಿಗೂ ಕೇರ್ ಮಾಡೋದ್ ಬೇಡ. ನೀಲೇಶ್ ಮತ್ತೆ ಅಖಿಲ ಇಬ್ರು ಒಬ್ರನ್ನೊಬ್ರು ಪ್ರೀತಿ ಮಾಡೋದಕ್ ಶುರು ಮಾಡಿದ್ರು, ಮದ್ವೆ ಆಗೋವರೆಗೂ ಯೋಚನೆ ಮಾಡಿದ್ರು. ಆದ್ರೆ ಮನೇಲಿ ಒಪ್ಪಲ್ಲ, ರಂಜನ್ ಸಿಟ್ಟಾಗ್ತಾನೆ ಅಂತ ಸೈಲೆಂಟ್ ಆಗಿ ಓಡೋಗ್ಬೇಕು ಅಂತ ನೀಲೇಶ್ ತಲೆಲಿತ್ತು. ಆದ್ರೆ ಇವ್ರ ಪ್ಲಾನ್, ಇವ್ರ ಪ್ರೀತಿ ರಂಜನ್ ಶೆಟ್ಟಿಗೆ ಗೊತ್ತಾಗದೇ ಇರೋದಕ್ಕೆ ಸಾಧ್ಯ ಇತ್ತ? ಸೊ ಈ ಕಣ್ಣಾಮುಚ್ಚಾಲೆ ಆಟಕ್ಕೆ ಅಂತ್ಯ ಬರೆಯೋ ಟೈಮು ಕೊನೆಗೂ ಬಂದೇ ಬಿಡ್ತು. ಇವನೇ ಅಣ್ಣ, ಯಾವಾಗ ನಿಮ್ಮ ಮನೆ ಅಂತ ಓಡಾಡೋದು? ಹಲೋ ಹಲೋ ನೀಲೇಶ್, ಮಗ ಶೆಟ್ಟಿಗೆಲ್ಲ ಗೊತ್ತಾಯ್ತು, ನಾ ಅಡ್ಡಿಸ್ಕೊಂಡ್ ಬರ್ತಿದ್ದಾರೆ. ಮೊದ್ಲು ಜಾಗ್ರತೆ ಮಾಡು. ನೀಲೇಶ್ ನಿಮ್ಮ ಮಗನಾ? ಹೌದು. ಏನ್ ವಿಷಯ? ಕರೀರಿ, ಗೊತ್ತಾಗುತ್ತೆ. ಹರೀಶ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ, ಐಸಿಯುನಲ್ಲಿದ್ದಾನೆ. ಗೊತ್ತು ಸರ್, ಹಾಸ್ಪಿಟಲ್ ಹೋಗಿದೆ. ಹರೀಶ್ ಹೆಂಗ್ ಗೊತ್ತು? ಸರ್, ನನ್ನ ಕ್ಲೋಸ್ ಫ್ರೆಂಡ್ ಸರ್. ಲಾಸ್ಟ್ ಕಾಲ್ ನಿನಗೆ ಮಾಡಿದ್ದು, ಏನಕ್ ಮಾಡಿದ್ದ? ಹೀಗೆ ಸರ್, ಸಂಜೆ ಸಿಕ್ತಿ ಅಂತ ಕೇಳಕ್ ಫೋನ್ ಮಾಡಿದ್ದ. ಹರೀಶನ್ನ ಯಾರೋ ಕೊಲೆ ಮಾಡೋದ್ ಪ್ರಯತ್ನ ಪಟ್ಟಿದ್ದಾರೆ, ಡಾಕ್ಟ್ರು ಅವನು ಬದುಕೋ ಚಾನ್ಸ್ ಕಡಿಮೆ ಅಂತ ಹೇಳ್ತಿದ್ದಾರೆ. ಈ ಕೊಲೆ ಯಾರು ಮಾಡಿರ್ಬೋದು ಅಂತ ನಿನಗೇನಾದರೂ ಅನುಮಾನ ಇದೆಯಾ? ಇಲ್ಲ ಸರ್, ಅವನು ತುಂಬ ಒಳ್ಳೆ ಹುಡುಗ. ಯಾರು ಏನಕ್ಕೆ ಕೊಲೆ ಮಾಡ್ತಾರೆ ಸರ್ ಅವನ್ನ? ನನಗೆ ಒಂದು ಅರ್ಥ ಆಗ್ತಿಲ್ಲ ಸರ್. ಸರಿ, ಇಲ್ಲಿ ಕೆಂಪಣ್ಣ ಮತ್ತೆ ರಂಜನ್ ಅವ್ರ ಮನೆ ಯಾವುದು? ಕೆಂಪಣ್ಣಂದು ನಮ್ಮ ಎದುರುಗಡೆ ಮನೆ ಸರ್, ರಂಜನ್ದು ನಮ್ಮ ಪಕ್ಕದ ಬಿಲ್ಡಿಂಗು. ಏನು ವಿಷಯ ಸರ್? ರಂಜನ್ ಅನ್ನೋನು ನಿನ್ನೆ ರಾತ್ರಿಯಿಂದ ಕಾಣ್ತಾ ಇಲ್ಲ ಅಂತ ಕೆಂಪಣ್ಣನ್ನು ಫೋನ್ ಮಾಡಿದ. ಇದ್ರ ಬಗ್ಗೆ ನಿನಗೇನಾದ್ರು
ಪ್ರಶ್ನೆ ಇಲ್ಲ. ನೀವ್ಯಾಕೆ ನೀವು ತಲೆ ಕೆಡಿಸ್ಕೊಂಡು ಕಂಪ್ಲೇಂಟ್ ಕೊಡೋಕೆ ಬಂದಿದ್ದೀರಾ? ನಿಜ ಹೇಳ್ತೀನಿ ಸರ್, ರಂಜನ್ ಅಣ್ಣ ಎಲ್ಲಾದರೂ ದೂರ ಹೋದರೆ ಅವ್ರ ಹೆಂಡತಿಗೆ ಭಾಳ ಖುಷಿ ಸರ್. ಯಾಕೆ? ದಿನ ಹಿಂಸೆ ಕೊಡ್ತಾಯಿದ್ರು, ಹೊಡಿತಾಯಿದ್ರು, ಮನೇಲೇ ಕೂಡ ಹಾಕಿದ್ರು. ಆದರೂ ಅಣ್ಣ ನನ್ನ ಪಾಲ್ಗೆ ದೇವ್ರಂತಾರೆ ಸರ್. ಅವರು ಕಷ್ಟಕಾಲದಲ್ಲಿ ಕೈ ಹಿಡಿದವ್ರು ಸರ್. ಅವ್ರು ಎಲ್ಲೋದ್ರು ಏನಾಯ್ತೋ ಚಿಂತೆ ಆಗಲ್ವ ಸರ್. ಕಡೆದಾಗ ಯಾವಾಗ ನೋಡಿದ್ರಿ ನೀವು ಅವ್ರನ್ನ? ಸರ್, ಅದು ನಿಮ್ಮ ಹತ್ರ ನಾನು ಸತ್ಯ ಹೇಳಿರಲಿಲ್ಲ ಸರ್. ಏನದು? ಆ ಹರೀಶು ನೋಡಿದ್ದು ರಂಜನ್ ಅಣ್ಣನೇ ಸರ್. ಯಾಕೆ? ರಂಜನ್ ಅಣ್ಣನಿಗೆ ಅವ್ರ ಹೆಂಡತಿ ಮೇಲೆ ಅನುಮಾನ ಆಯಿತು ಸರ್. ನನಗೆ ಮನೆ ಮೇಲೆ ಒಂದು ಕಣ್ಣಿಕ್ಕಿರು ಅಂತ ಹೇಳಿದರು ಸರ್. ಈ ಹರೀಶ ಯಾವಾಗೂ ಅವ್ರ ಮನೆ ಹತ್ರನೇ ಓಡಾಡೋನು ಸರ್. ಹರೀಶನೇ ಅಣ್ಣನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ತಿಳ್ಕೊಂಡು ಹೊಡೆದ್ಬಿಟ್ರು ಸರ್. ಆದರೆ ಆಮೇಲೆ ಹರೀಶ ಹೇಳ್ದ ಸರ್, ಅಣ್ಣನ ಹೆಂಡತಿ ಜೊತೆ ಸಂಬಂಧ ಇಟ್ಕೊಂಡಿದ್ದ ಅವನಲ್ವಂತೆ ಸರ್. ಅವನ ಫ್ರೆಂಡು ನೀಲೇಶ್ ಅಂತೆ. ನೀಲೇಶ್ ಅಂದರೆ ಅವ್ರ ಪಕ್ಕದ ಮನೆ ಹುಡುಗ ಅಲ್ವಾ? ಹೌದು ಸರ್. ಸರಿ, ನಾವು ವಿಚಾರಿಸ್ಕೋತೀವಿ, ನೀವೇ ನೋಡಿ. ಸರಿ ಸರ್. ಸರ್, ರಂಜನ್ ಅವ್ರ ಅಕ್ಕಪಕ್ಕದ ಮನೆಯಲ್ಲೆಲ್ಲ ವಿಚಾರಿಸ್ತೀವಿ ಸರ್. ಈ ಅಖಿಲ ನೀಲೇಶ್ ಮಧ್ಯೆ ಭಾರಿ ಸೀನ್ ಏನೋ ನಡೆದಿದೆ ಸರ್. ರಂಜನ್ ಅವ್ರ ದಾರಿಗೆ ಮುಳ್ಳಾದವನು. ಈ ಕೆಂಪಣ್ಣನು ನೀಲೇಶ್ ಬಗ್ಗೆನೇ ಬೆಟ್ ಮಾಡ್ತಿದ್ದಾನೆ, ಏನು ಅಂತ ವಿಚಾರಿಸೋಣ. ನಡೀರಿ. ಸರಿ ಸರ್. ಓ, ನೀನ ಮನೆ ಹಾಳ? ನೀನು ಅಂತ ಕನ್ಫ್ಯೂಸ್ ಮಾಡ್ಕೊಂಡು ಅವನು ಪಾರ್ಸದ್ನಲ್ಲೋ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟೆ, ಯಾರು ಯಾರಿಗೆ ಬಾರ್ಸ್ತ ಅಂತ ಚೆನ್ನಾಗಿ ಗೊತ್ತಾಗುತ್ತೆ. ಪೊಲೀಸ್ ಕಂಪ್ಲೇಂಟ್ ಕೊಡ್ತೀಯ ನೀನ್? ಬರ್ತೀನಿ ಪೊಲೀಸ್ ಕಂಪ್ಲೇಂಟ್ ಕೊಡೋದು. ನೋಡೋ, ನಾನು ಅಖಿಲ ಒಬ್ರನ್ನೊಬ್ರು ಪ್ರೀತಿಸ್ತಾ ಇದ್ದೀವಿ. ಕಿತ್ತಾಡೋದ್ರಿಂದ ಯಾರಿಗೂ ಪ್ರಯೋಜನ ಇಲ್ಲ. ಈ ವಿಷಯ ಇಲ್ಲೇ ಬಿಟ್ಬಿಡು. ಪ್ರೀತಿಸ್ತಾ ಇದೆಯಾ? ಈಗ ನಿನ್ನ ಫ್ರೆಂಡ್ಗೆ ಕೈ ಕಾಲು ಮುರಿದು ಬಂದಿದ್ದೀನಿ, ಪ್ರಾಣನೇ ತೆಗೆದ್ಬಿಡ್ತೀನಿ. ಮದುವೆ ಮಾಡಿಸ್ತೀನಿ. ಪ್ರಾಣ ಹೋಗಿಲ್ಲ, ಬಾ ನೀನ್ ಬೇಗ ಹೊರಡಣ. ಇಲ್ಲ, ನಾವೆಲ್ಲೇ ಹೋದ್ರು ಇವ್ನು ನಮ್ಮನ್ನ ಸುಮ್ಮನೆ ಬಿಡಲ್ಲ.
ಹಾಗಿದ್ರೆ ಒಂದು ಗೋಣಿ ಚೀಲ ತಗೊಂಬಾ. ತಂದು ನಾನು ಒಂದು ಕಾರ್ ಅರೇಂಜ್ ಮಾಡ್ತೀನಿ, ನನ್ನ ಜೀವಂತವಾಗಿ ಹೂತಾಕೋಣ.